ರಹಸ್ಯ. ಕುಕ್ಕೀಸ್ ಮಕ್ಕಳಿಗಷ್ಟೇ ಅಲ್ಲದೆ ಹಿರಿಯರಿಗೂ ತುಂಬಾ ಫೇವರೇಟ್. ಅದರಲ್ಲೂ ಕುಕ್ಕೀಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅಂತಹ ವೆರೈಟಿ ರಸಮಲೈ ಕುಕ್ಕೀಸ್ ಜೊತೆಗೆ ಹೆಲ್ದಿ ಫ್ರೂಟ್ ಸಿಜ್ಲರ್ ಮಾಡೋದು ಹೇಗೆ ಅಂತ ಇಂದಿನ ಸಿನಿಪಾಕದಲ್ಲಿ ನೋಡೋಣ ಬನ್ನಿ. ಹಾಯ್, ಹಲೋ, ವೆರಿ ಗುಡ್ ಆಫ್ಟರ್ನೂನ್, ನಮಸ್ಕಾರ. ಸಿರಿ ಕನ್ನಡದ ಸಿನಿಪಾಕ ಅಡುಗೆ ನಿಮ್ಮದು, ವೇದಿಕೆ ನಮ್ಮದು. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಯ್ತು. ಇವತ್ತು ನಮ್ಮ ಗೆಸ್ಟ್ ತುಂಬಾ ಸ್ಪೆಷಲ್, ಯಾಕೆಂದ್ರೆ ನಮ್ಮ ಏರಿಯಾಯಿಂದ ಬಂದಿದ್ದಾರೆ, ಆಲ್ ದ ವೇ ಫ್ರಮ್ ಬಸವನಗುಡಿ. ಪ್ರಕೃತಿ ಗುಪ್ತ ಅಂತ ಇವ್ರ ಹೆಸರು. ಇವ್ರಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಇಂಟ್ರೆಸ್ಟು. ಇವತ್ತೇನೋ ಒಂದು ವಿಶೇಷವಾದ ಅಡುಗೆ ಮಾಡ್ತಾ ಇದ್ದಾರೆ, ಏನದು ತಿಳ್ಕೊಳ್ಳೋಣ. ಫಸ್ಟ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಲೋ, ಗುಡ್ ಆಫ್ಟರ್ನೂನ್. ಲುಕಿಂಗ್ ವೆರಿ ಪ್ರಿಟಿ, ನಿಮ್ಮ ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗೆ ಜ್ಯುವೆಲ್ರಿ ಕಲೆಕ್ಷನ್ ಇಸ್ ಒನ್ ಆಫ್ ಮೈ ಹಾಬಿ ಆ್ಯಕ್ಚುಲಿ. ಹೌದಾ? ಓಕೆ, ಸೊ ಸುಮಾರು ಇದೆಯಾ? ಯಾ, ಐ ಲವ್ ಆಲ್ ದ ಕ್ವಿರ್ಕಿ ಜ್ಯುವೆಲ್ರಿ. ರೆಗ್ಯುಲರ್ ಆಗಿರೋದಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಆಗಿರೋವಂಥದ್ದು ಕಲೆಕ್ಟ್ ಮಾಡೋದು, ಹಾಕೊಳೋದು. ಸೋಷಿಯಲ್ ಮೀಡಿಯಾ ಇಸ್ ಆಕ್ಟಿವ್ ಅಲ್ಲ, ಪೋಸಿಂಗ್ ಆನ್ ಇಟ್ ಇಸ್ ಮೈ ಒನ್ ಆಫ್ ಮೈ ಫೇವ್ರೆಟ್ ಹಾಬಿ. ದಟ್ಸ್ ಸೋ ನೈಸ್. ನೈಸ್. ಸೊ ಸ್ಕೆಚಿಂಗ್, ಪೇಂಟಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಯಾ, ಐ ಡೂ ಸ್ಕೆಚಿಂಗ್, ಪೆನ್ಸಿಲ್ ಸ್ಕೆಚಿಂಗ್, ರಂಗೋಲಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸಂಬಂಧಪಟ್ಟಿದ್ದು, ಕ್ರಿಯೇಟಿವ್ ಥಿಂಗ್, ಎವ್ರಿಥಿಂಗ್ ಫ್ಯಾನ್ಸೀಸ್ ಮೀ. ವೆರಿ ನೈಸ್. ಸೊ ಅಪಾರ್ಟ್ ಫ್ರಮ್ ದಟ್, ಪ್ರೊಫೆಷ್ನಲಿ ಏನು ಮಾಡ್ತಾ ಇದ್ದೀರಾ? ಪ್ರೊಫೆಷ್ನಲಿ ಐ ಆಮ್ ಎ ಹೌಸ್ ವೈಫ್, ಎ ಮದರ್ ಆಫ್ 6 ಇಯರ್ ಓಲ್ಡ್. ನೈಸ್, ನೈಸ್. ಏನು ಹೆಸರು ಮಗುದು? ಪ್ರಜನ್ ಅಂತ. ಪ್ರಜನ್. ಸೊ ವಾಟ್ ಡಸ್ ಹಿ ಡೂ? ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್. ಎಸ್. ವರ್ಕ್ ಫ್ರಮ್ ಹೋಮ್ ಪೇರೆಂಟ್ಸ್ಗೆ, ಸ್ಕೂಲ್ ಆನ್ಲೈನ್ ಕ್ಲಾಸಸ್. ಸೊ ಯಾ, ಮತ್ತೆ ರೈಮ್ಸ್ ಕಲಿತಾ ಇದ್ದೀನಿ ಅವನ ಜೊತೆ. ಸೊ ಟ್ರೂ ಅಲ್ವಾ? ನಮ್ಮ ಚೈಲ್ಡ್ಹುಡ್ನ ಮತ್ತೆ ನಾವು ರೀಲಿವ್ ಮಾಡ್ತಾ ಇದ್ದೀವಿ ಇವಾಗ ಅಲ್ವಾ? ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ವಿ ನೆವರ್ ಥಾಟ್ ಈ ಥರ ಆಗತ್ತೆ ಅಂತ ಅಲ್ವಾ? ನಾಟ್ ಈವನ್ ಇನ್ ಡ್ರೀಮ್ಸ್. ಚಾನ್ಸೇ ಇರಲಿಲ್ಲ. ಸೊ ಹೌ ಕೇರ್ಫುಲ್ ಆದೀವಿ ಹೊರಗಡೆ ಎಲ್ಲ ಹೋದಾಗ? ಸೊ ಐ ಟೇಕ್ ಎಕ್ಸ್ಟ್ರೀಮ್ ಪ್ರಿಕಾಷನ್ಸ್. ಮಗುನಂತೂ ಐ ಅವಾಯ್ಡ್ ಟೇಕಿಂಗ್ ಔಟ್ ಎನಿವೇರ್. ಸೊ ಬೆಟರ್ ಬಿ ಅಟ್ ಹೋಮ್. ಹೊರಗಡೆ ಹೋದರೆ ಸ್ಯಾನಿಟೈಸಿಂಗ್ ಆ್ಯಂಡ್ ಅನ್ಲೆಸ್ ನೆಸೆಸರಿ ಎಲ್ಲ ಆನ್ಲೈನೇ ಮಾಡ್ತೀನಿ. ಬೆಸ್ಟ್ ಕೆಲಸ, ಬೆಸ್ಟ್ ಕೆಲಸ ಅಲ್ವಾ? ಹೋಗಲೇಬೇಕಾದಾಗ, ಈಗ ಪ್ರೋಗ್ರಾಮಿಗೆ ಬರಲೇಬೇಕಾದಾಗ ಐ ಡೂ ಕಮ್ ವಿತ್ ಮ್ಯಾಕ್ಸಿಮಮ್ ಪ್ರಿಕಾಷನ್ಸ್. ಸ್ಯಾನಿಟೈಸೇಷನ್ ಮಾಡ್ಕೊಳೋದು, ರಿಕ್ವೈರ್ಡ್ ಮಾಸ್ಕ್ ಹಾಕೊಂತೀನಿ. ಈ ವಿಡಿಯೋ ಫೇಸ್ ಮಾಡುವಾಗ ಮಾತ್ರ ರಿಮೂವಿಂಗ್. ಈ ಟೈಮಲ್ಲಿ ಪಕ್ಕದವರು ಚೆನ್ನಾಗಿರಲಿ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ದೀವಿ. ನೈಸ್. ಸೊ ಏನು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀರಾ ನೀವು ಇವತ್ತು? ಇವತ್ತು ನಾನು ರಸ್ಮಲೈ ಕುಕ್ಕೀಸ್ ಮಾಡ್ತಾ ಇದ್ದೀನಿ. ರಸ್ಮಲೈಯಲ್ಲಿ ಕುಕ್ಕೀಸ್ ಮಾಡ್ಬೋದಾ? ಎಸ್. ಓಕೆ, ಸೊ ರಸ್ಮಲೈ ಕುಕ್ಕೀಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ ಪ್ರಕೃತಿ ಗುಪ್ತಾ ಅವರು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಬಟರು, ಹೋಲ್ ವೀಟ್ ಫ್ಲೋರ್, ಇದು ಚಾಕ್ಲೇಟ್ ನಾನು ಕೋಟಿಂಗಿಗೆ ಯೂಸ್ ಮಾಡ್ತಾ ಇದ್ದೀನಿ, ವೈಟ್ ಚಾಕ್ಲೇಟ್. ಬೇಕಿಂಗ್ ಮಾಡಬೇಕಂದ್ರೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಆ್ಯಂಡ್ ಸಮ್ ನಟ್ಸ್ ಗಾರ್ನಿಷಿಂಗ್ಗೆ, ಸಮ್ ರೋಸ್ ಪೆಟಲ್ಸ್, ಕೇಸರಿ ಹಾಲಲ್ಲಿ ನೆನೆಸಿಟ್ಟು ತಂದಿದ್ದೀನಿ. ತುಂಬ ಸಿಂಪಲ್ ಆಗಿದ್ದಂಗಿದೆ. ಹೌದಾ? ಎಸ್, ಎಸ್, ಪ್ಲೀಸ್. ಫಸ್ಟ್ ಏನು ಮಾಡ್ತೀರಾ? ಸೊ ಇದಕ್ಕೆ ಫಸ್ಟ್ ನಾವು ಬಟರ್ ಹಾಕೊಳ್ಳೋಣ. ಬೇಕಿಂಗ್ನಲ್ಲಿ ಬಟರ್ ಯೂಸ್ ಮಾಡುವಾಗ ಯೂಶ್ವಲಿ ನಾವು ಅದನ್ನು ಕ್ರೀಮ್ ಮಾಡೋದಂತ ಹೇಳ್ತೀವಿ. ಹಾಂ. ಸೊ ಯಾವಾಗ ಬಟರ್ ಯೂಸ್ ಮಾಡಿದ್ರೆ ಅದನ್ನ ಚೆನ್ನಾಗಿ ಹೆಂಟು ಬೀಟ್ ಇಟ್. ಓಕೆ. ಐದರ್ ಹ್ಯಾಂಡ್ ವೇಸ್ಕ್ ಆರ್ ಸಮ್ಥಿಂಗ್. ಸೊ ಬೇಕಿಂಗು ಏನಾದ್ರು ಕೋರ್ಸ್ ಗೀರ್ಸ್ ಮಾಡಿದ್ದೀರಾ ನೀವು? ಯೂಟ್ಯೂಬ್ಗೆ ಜೈ. ಅಲ್ಲ, ಈ ಲಾಕ್ಡೌನ್ ಆಗಿದ್ದೆ ಆಗಿದ್ದು ಎಲ್ಲರೂ ಸೂಪರ್ ಶೆಫ್ಗಳಾಗ್ಬಿಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ನೋಡಬೇಕು, ದಿನಕ್ಕೊಂದು ಅಟ್ಲೀಸ್ಟ್ ಒಂದು 50-60 ವೆರೈಟಿ ಫೋಟೋಗಳು ಬರುತ್ತೆ. ಆಮೇಲೆ ಅದು ಮಾಡೋ ವಿಧಾನ ಬೇರೆ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ, ಫುಲ್ ಟ್ರೋಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಪೌಡರ್ಡ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಆಲ್ಮಂಡ್ ಫ್ಲೋರ್ ಫಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಈಗ ರಸ್ಮಲೈ ಎಸೆನ್ಸ್ ಅಂತ ಸಿಗುತ್ತೆ. ಸೊ ವೆನಿಲಾ ಎಸೆನ್ಸ್ ಥರನೇ ವಿ ಕ್ಯಾನ್ ಯೂಸ್ ದಿಸ್ ಇನ್ನೊಂದು ಸ್ವಲ್ಪ ಫ್ಲೇವರ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ. ಸೊ ಅಷ್ಟೇ ರಸ್ಮಲೈ ಹಾಗಾರೆ? ಇಲ್ಲ, ನಾವೀಗ ಆಲ್ಮಂಡ್ ಯೂಸ್ ಮಾಡ್ತಾ ಇದ್ದೀವಿ, ನಟ್ಸ್ ಹಾಕ್ತೀವಿ. ಸೊ ಮತ್ತು ಕೇಸರ್ ಫ್ಲೇವರ್ ಇಸ್ ಮೇನ್ ಇನ್ ರಸ್ಮಲೈ. ಓಕೆ. ಸೊ ಆ ಕೇಸರ್ ಫ್ಲೇವರ್ನ ನಾವು ಸ್ಟ್ರಾಂಗ್ ಆಗಿ ಮಿಲ್ಕಲ್ಲಿ ಹಾಕಿರೋದ್ರಿಂದ ಅದು ರಸ್ಮಲೈ ಫ್ಲೇವರ್ ಬರುತ್ತೆ. ಓಕೆ, ಓಕೆ. ಸೊ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಹೋಲ್ ವೀಟ್ ಫ್ಲೋರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೇಕಿಂಗ್ ಪೌಡರ್ ಒಂದು 1/2 ಟೀಸ್ಪೂನು ಆ್ಯಂಡ್ ಬೇಕಿಂಗ್ ಸೋಡಾ ಒಂದು 1/4 ಟೀಸ್ಪೂನ್. ಎರಡು ಬೇಕಾಗೇ ಆಗುತ್ತಲ್ಲ? ವಿದೌಟ್ ಫೇಲ್? ವಿತೌಟ್ ಫೇಲ್ ಅಂತಿಲ್ಲ, ಟೆಕ್ಸ್ಚರ್ಗೋಸ್ಕರ ಹಾಕ್ಬೋದು. ನಾವು ಮಕ್ಳಿಗೆ ಮಾಡ್ತಿದ್ದೀವಿ, ನೋ ಇಂಪಾರ್ಟೆನ್ಸ್ ಟು ಟೆಕ್ಸ್ಚರ್ ಅಂದರೆ ಯು ಕ್ಯಾನ್ ಶ್ಯೂರ್ಲಿ ಸ್ಕಿಪ್ ಇಟ್. ಓಕೆ. ಸೊ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಬೇಕಾದಷ್ಟು ಮಿಲ್ಕ್ ಮತ್ತು ವಾಟರ್ ಆ್ಯಡ್ ಮಾಡಿಕೊಂಡು ಡೋ ಕನ್ಸಿಸ್ಟೆನ್ಸಿ ತಂದ್ಕೊ. ಕೇಸರಿ ಮಿಕ್ಸ್ ಮಾಡಿರೋದು? ಎಸ್.
ಇದು ಹಾಟ್ ಮಿಲ್ಕಲ್ಲಿ ಕೇಸರಿ ಹಾಕಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟರೆ ಸೊ ಅದರಿಂದನೇ ನ್ಯಾಚುರಲ್ ಕಲರ್ ಫ್ಲೇವರು ಎರಡೂ ಸ್ಟ್ರಾಂಗ್ ಆಗಿ ಬರುತ್ತೆ. ಹೌದು, ಆಕ್ಚುಲಿ ಕುಕ್ಕೀಸ್ ಅಂತಂದರೆ ಎಲ್ಲರೂ ಕಷ್ಟ ಅಂತಂತಾರೆ. ಹೌದು, ಅದು ಕೋತಿ ಚೇಷ್ಟೆ ಇದ್ದಂಗೆ ಅಷ್ಟೇ, ಕಲ್ಚು ಎಲ್ಲ ಈಸಿನೇ, ಮಾಡೋವರೆಗೂ ಅದರಿಂದ ಸ್ವಲ್ಪ ಭಯ ಅನಿಸ್ತಾ ಇರುತ್ತೆ, ಚೆನ್ನಾಗಿ ಬರದೆ ಹೋದರೆ ಅನ್ನೋದು ಒಂದು ಭಯ ಇರುತ್ತೆ ಅಷ್ಟೇ. ಸೊ ನಿಮ್ಮ ಮನೆಯಲ್ಲಿ ಯಾರಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ, ಎಸ್ಪೆಷಲಿ ನನ್ನ ಮಗನ ಚಾಕ್ಲೇಟ್ ಫ್ಲೇವರ್ ಹಾಕೊಟ್ರೆ ಎಲ್ಲ ತಿಂತಾನೆ, ಏನೇ ಸ್ವೀಟ್ ಮಾಡಿದ್ರು ನನ್ನ ಹಸ್ಬೆಂಡ್ ಖಾಲಿ ಮಾಡ್ತಾರೆ. ಇದು ದೀಪಾವಳಿ ಸ್ಪೆಷಲ್ ಆಕ್ಚುಲಿ, ಎಲ್ಲ ಫ್ಯೂಷನ್ ಡೆಸರ್ಟ್ಸ್, ಇವಾಗ ಕಪ್ ಕೇಕ್ಸ್ ಅಲ್ಲಿ ಮೋತಿಚೂರ್ ಲಡ್ಡು ಹಾಕೋದು, ಜಿಲೇಬಿ ಕಪ್ ಕೇಕ್ಸು, ರಸ್ಮಲೈ ಕುಕ್ಕೀಸ್, ರಸ್ಮಲೈ ಕಪ್ ಕೇಕ್ಸ್ ಆ ಥರ. ಸೊ ನಿಮ್ಮ ಮೊದಲಿಂದಲೂ ತುಂಬ ಇಂಟ್ರೆಸ್ಟಾ ಕುಕ್ಕಿಂಗ್ ಅಂದರೆ? ತುಂಬ ಇಂಟ್ರೆಸ್ಟು, ಇವಾಗ ಕಿಚನ್ನೇ ಇರೋದು ನನಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಸೊ ನಾನು ಅದನ್ನು ಫುಲ್ಲಾಗಿ ಯೂಸ್ ಮಾಡ್ತೀನಿ. ಯುಟಿಲೈಸ್ ಮಾಡ್ಕೋತಾ ಇದ್ದೀರಾ? ನಮ್ಮ ಚಪಾತಿ ಡೋ ಅಂದರೆ ಹೇಗೆ ನಮಗೆ ಎಷ್ಟು ಇದು ಬರುತ್ತೆ ಆ ಥರ ಸ್ಟ್ರೆಚಿ ಬರ್ಕೊಡು ಬರಬಾರ್ದು. ಓಕೆ, ಸೊ ಡೋ ಅಂತೂ ಕಲ್ಸ್ಕೊಂಡಿದ್ದಾಯ್ತು. ನೆಕ್ಸ್ಟು ಈಗ ಅಷ್ಟರಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಓಕೆ, ನಾವು ಇದು ರೋಲ್ ಮಾಡೋ ಅಷ್ಟರಲ್ಲಿ ಅದು ಸ್ವಲ್ಪ ಹೀಟ್ ಆದಮೇಲೆ ಚಾಕ್ಲೇಟ್. ಸೊ ಅಷ್ಟರಲ್ಲಿ ನಮ್ಮ ಡೋನ ಗನಾಶ್ ಅಂತಾರಲ್ಲ ಇದನ್ನು, ಇಲ್ಲ ಗನಾಶ್ ಚಾಕ್ಲೇಟ್ ಚಾಕ್ಲೇಟ್, ಹಾಂ, ಇಟ್ ವಿಲ್ ಬಿ ಪುಟ್ ಆನ್ ದ ಕೇಕ್ಸ್ ಡಿಸೈನ್. ಸೊ ಇದನ್ನ ರೋಲ್ ಮಾಡಲಿಕ್ಕೆ ಒಂದು ಬೇಕಿಂಗ್ ಶೀಟ್, ಸೊ ಇದನ್ನ ಯೂಸ್ ಮಾಡಿ ನಾವು ರೋಲ್ ಮಾಡಿ ಅಂಟ್ಕೊಳ್ಳಲ್ಲ ಆಗ. ಹಾಂ, ನೀಟಾಗಿ ಬರುತ್ತೆ, ತೆಗ್ದಾಗ ಈಸಿಯಾಗಿ ಬರುತ್ತಾ ಕೆಳಗಡೆ? ಸೊ ಮೇಲೊಂದು ಕೆಳಗೊಂದು ಇಟ್ಕೋಬೇಕಾಗಿಲ್ವ? ಇಟ್ಕೋಬೋದು ಅದನ್ನು, ಇಲ್ಲ ಅಂದರೆ ಜಸ್ಟ್ ಒಂದು ನೈಫಲ್ಲಿ ಲಿಫ್ಟ್ ಮಾಡಿದರೆ ಸಾಕು. ಸೊ ಏನು ಶೇಪ್ ಬೇಕಾದ್ರೂ ಇದು ಕಟ್ ಮಾಡ್ಕೋಬೋದು. ಸೊ ನಾನೊಂದು ಫ್ಲವರ್ ಶೇಪ್ ಕೊಡಲಿಕ್ಕೋಸ್ಕರ ಒಂದು ಟಾರ್ಟ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಈ ಥರ ಲಿಫ್ಟ್ ಮಾಡಿಕೊಂಡ್ರೆ ಶೇಪ್ಸ್. ತೆಗ್ಬಿಡೋಣ, ಚಾಕ್ಲೇಟ್ ಮೆಲ್ಟ್ ಆಗಿದೆ. ಸೊ ಇದ್ರಲ್ಲಿ ನಾವು ಇಟ್ಕೊಂಡು ಅದಕ್ಕೇನು ಗ್ರೀಸ್ ಮಾಡೋ ಅಷ್ಟಿಲ್ವಾ? ಬಟರ್ ಪೇಪರ್ ಹಾಕಿರೋದ್ರಿಂದ ಗ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಯು ಹ್ಯಾವ್ ನಾಟ್ ಪುಟ್ ದಟ್, ಗ್ರೀಸ್ ಮಾಡಬೇಕು. ಯೂಶಲಿ ಸ್ವಲ್ಪ ಕಷ್ಟ ಇರೋದನ್ನ ಅಯ್ಯೋ ಯಾಕೆ ಬೇಕು ಸುಮ್ಮನೆ ಅಂತ ಬಿಟ್ಬಿಡ್ತಾರೆ ಎಷ್ಟೊಂದು ಜನ. ನೀವು ನೋಡಿ ಟ್ರೈ ಮಾಡಿದ್ದೀರಾ, ಆ್ಯಂಡ್ ಅದು ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ನಮಗೂ ಹೇಳ್ಕೊಡ್ತಾ ಇದ್ದೀರಾ, ರಿಯಲಿ ನೈಸ್. ಇನ್ನು ಮಿಕ್ಕಿ ಡೋ ಅಲ್ಲೆಲ್ಲೂ ಮಾಡಿಕೊಂಡು ಒಂದು 160 ಡಿಗ್ರಿನಲ್ಲಿ ಒಂದು 15 ಮಿನಿಟ್ಸ್ ನಾವಿನ್ನು ಬೇಕ್ ಮಾಡ್ಕೋಬೇಕು. ಓಕೆ, ಸೊ ನಾನು ಬೇಕ್ ಮಾಡಿ ಐ ಹ್ಯಾವ್ ಗಾಟ್ ಫ್ಯೂ ಫಾರ್ ಯು. ಸೊ ಬೇಕಾದಮೇಲೆ ಈ ಥರ ಇರುತ್ತೆ ಕುಕ್ಕೀಸು. ಓಕೆ, 150 ಡಿಗ್ರಿ ಹೀಟಲ್ಲಿ ಒಂದು 15-20 ಮಿನಿಟ್ಸ್, ಪ್ರತಿಯೊಂದು ಓವನ್ಗೂ ಡಿಫ್ರೆನ್ಸ್ ಆಗುತ್ತೆ ಟೈಮಿಂಗ್ಸು. ಸೊ ನೀವು ಟ್ರೈ ಮಾಡಬೇಕು, ಬಟ್ ತೆಗೆದು ನೋಡ್ತಾ ಇರಬೇಕು ಇನ್ ಬಿಟ್ವೀನು ಸುಟ್ಕಿಟ್ಟು ಹೋಗಿಲ್ವಾ ಅಂತ. ಇಲ್ಲ, ಒಂದು 15 ಮಿನಿಟ್ಸ್ ಅಂತೂ ಬೇಕೇ ಬೇಕು. ಅದಾದಮೇಲೆ ಸೈಡ್ಸ್ ಎಲ್ಲ ಬ್ರೌನ್ ಆಗೋಕ್ಕೆ ಶುರು ಆದಮೇಲೆ ಅಥವಾ ಹಿಂಗೆ ಎತ್ತಕ್ಕಾಗುತ್ತೆ ಅಂದಾಗ, ಕೆಳಗೆ ಬ್ರೌನ್ ಆಗಿದೆ ಅಂದಾಗ ಯು ಕ್ಯಾನ್ ತೆಗೆದುಬಿಡ್ಬೋದು. ಓಕೆ, ಸೊ ಇದಕ್ಕೆ ನಾನು ಟು ಗಿವ್ ಲಿಟ್ಲ್ ಮೋರ್ ಫೆಸ್ಟಿವ್ ಟಚ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ ಗಾರ್ನಿಶ್ಗೆ. ಇದು ನಿಮಗೆ ಇಷ್ಟ ಇದ್ದರೆ ಈ ಫ್ಲೇವರಲ್ಲಿ ಇದಕ್ಕೆ ಆರೆಂಜ್ ಹಾಕಿಬಿಟ್ಟು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ಬೋದು. ಓಕೆ, ಸೊ ದಟ್ ವಿಲ್ ಬಿ ಆರೆಂಜ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಇಸ್ ಅ ವೆರಿ ಫೇಮಸ್ ಫ್ಲೇವರ್. ಅದರ ಮೇಲೆ ಪಿಸ್ತಾಶ್ಯೂ, ಆಲ್ಮಂಡ್ಸ್, ನಟ್ಸ್ನ ಒಳಗಡೆ ಹಾಕೋ ಬದಲಿಗೆ ವಿ ಆರ್ ಯೂಸಿಂಗ್ ಇಟ್ ಇನ್ ದ ಟಾಪ್. ವಾವ್, ಸೊ ಇದು ನಿಮ್ಮ ಇಷ್ಟ, ಯು ಕ್ಯಾನ್ ಕವರ್ ಹೋಲ್ ಥಿಂಗ್. ನಾನು ಹಾಫ್ ಬೋತ್ ಸೈಡ್ಸ್ ಮಾಡ್ತಾ ಇದ್ದೀನಿ ಫಾರ್ ದ ಪ್ರೆಸೆಂಟೇಷನ್. ಸೊ ಈ ಥರ ಮಾಡಿಟ್ಟಾಗ ಫುಲ್ ಖಾಲಿ ಆಗೋಯ್ತಾ? ಖಾಲಿ. ಸೊ ನೋಡಿದ್ರಲ್ಲ ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಇಟ್ಸ್ ಡನ್. ಯಾ, ಇದೊಂದು ಸ್ವಲ್ಪ ಡ್ರೈ ಆಗಬೇಕು ಚಾಕ್ಲೇಟು, ರೂಮ್ ಟೆಂಪ್ರೇಚರ್ ಬಂದ ತಕ್ಷಣ ಇದು ಡ್ರೈ ಆಗುತ್ತೆ. ಎಸ್, ಸೊ ಅದು ಮಾಡಿರೋದು ನಾನು ನಿಮಗೆ ಫೈನಲ್ ತೋರಿಸ್ತೀನಿ. ಓ ಮೈ ಗಾಡ್, ಹಂತ ಹಂತವಾಗಿ ಮಾಡಿ ತೊಗೊಂಡು ಬಂದಿದ್ದ, ಪೇಷನ್ಸ್ ನಿಜವಾಗ್ಲೂ ಮೆಚ್ಚಬೇಕು. ವಾವ್, ಸೊ ಇದು ರಸ್ಮಲೈ ಕುಕ್ಕೀಸ್ ವಿತ್ ಆಲ್ ನಟ್ಸ್ ಆ್ಯಂಡ್ ಗುಲಾಬ್, ಡ್ರೈ ಗುಲಾಬ್ ಪೆಟಲ್ಸ್. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಸೊ ರೋಸ್ ಕುಕ್ಕೀಸ್ ಜಾಗದಲ್ಲಿ ರಸ್ಮಲೈ ಕುಕ್ಕೀಸ್ ಈ ಕ್ರಿಸ್ಮಸ್ಗೆ ನೀವು ಟ್ರೈ ಮಾಡ್ಬೋದು. ಜರಾ ಹಟ್ಕೆ ಅಂತ ಹೇಳ್ತಾರಲ್ಲ ಆ ಥರ ಇದೆ.
ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗೊಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ರಸಮಲೈ ಕುಕ್ಕೀಸ್ ಮಾಡುವ ವಿಧಾನ. ಒಂದು ಬೌಲ್ಗೆ ಬಟರ್, ಶುಗರ್ ಪೌಡರ್, ಆಲ್ಮಂಡ್ ಫ್ಲೋರ್, ರಸಮಲೈ ಎಸೆನ್ಸ್, ಗೋಧಿ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈಗ ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ನೀರು ಹಾಕಿ ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡಲು ಇಡಿ. ನಂತರ ಕಲಸಿಟ್ಟ ಹಿಟ್ಟನ್ನು ಲಟ್ಟಿಸಿಕೊಂಡು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ಮೆಲ್ಟ್ ಮಾಡಿದ ಚಾಕ್ಲೇಟ್ ಅನ್ನು ಬಿಸ್ಕೆಟ್ನ ಒಂದು ಬದಿಗೆ ಹಾಕಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದರೆ ಸ್ಪೆಷಲ್ ರಸಮಲೈ ಕುಕ್ಕೀಸ್ ಸವಿಯಲು ಸಿದ್ಧ. ಸಖತ್ತಾಗಿರೋ ರಸಮಲೈ ಕುಕ್ಕೀಸ್ ರೆಡಿ ಆಗಿದೆ. ರೀಕ್ಯಾಪ್ ಕೂಡ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ನಾನು ಇದನ್ನ ಟೇಸ್ಟ್ ಮಾಡ್ತಾ ಇದ್ರೆ ನಿಮಗೆಲ್ಲ ಬಾಯಲ್ಲಿ ನೀರು ಬರುತ್ತೆ, ನನಗೆ ಹೊಟ್ಟೆ ನೋವು ಬರುತ್ತೆ. ಸೊ ನಿಮಗೂ ಚಿಯರ್ಸ್ ಅಂತೀನಿ. ಚಿಯರ್ಸ್. ನಾವು ಜನರಲಿ ಕುಕ್ಕೀಸ್ ತೊಗೊಂಡಾಗ ಹೆಂಗಿರುತ್ತೆ ಬೇಕ್ರಿಯಲ್ಲಿ ಹಾಗೆ ಇದೆ, ಬಟ್ ಸೂಪರ್ ಆಗಿರುತ್ತೆ. ರಾಕಿಂಗ್, ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಯಾ, ಇದು ಹೇಗಿದೆ ಅಂತ ನಂಗೆ ತಿಳಿಸಿ, ನಾನು ಇವ್ರಿಗೆ ತಿಳಿಸ್ತೀನಿ. ಪ್ರಕೃತಿಯವರೇ, ನೆಕ್ಸ್ಟ್ ಯಾವ ಡಿಶ್ ಮಾಡ್ತಾ ಇದ್ದೀರಾ? ನಾನಿವಾಗ ಫ್ರೂಟ್ ಸಿಝ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೂಟ್ ಸಿಝ್ಲರ್, ವಾವ್, ಹೆಸರೇ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸಿಝ್ಲರ್, ಜನರಲಿ ಸಿಝ್ಲರ್ ಅಂದರೆ ಒಂದು ಸೌಂಡ್ ಬರ್ತಾ ಇರತ್ತಲ್ಲ, ಆ ಡಿಶ್ ಇವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ನಾವು ಆರ್ಡ್ರ್ ಮಾಡೋದು. ಬಟ್ ಇದು ಫ್ರೂಟ್ ಸಿಝ್ಲರ್ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಬನಾನಾ, ಗ್ರೇಪ್, ಆ್ಯಪಲ್, ಇದು ಪೈನಾಪಲ್, ಕಿವಿ. ಇದಕ್ಕೆ ನಾನು ಎರಡು ಫ್ಲೇವರ್ಸ್ ಕೊಡ್ತಾ ಇದ್ದೀನಿ. ಒಂದು ಪುದೀನ ಚಟ್ನಿ ಫ್ಲೇವರು, ಇನ್ನೊಂದು ಒಂದು ಚಟ್ಪಟ ಇರಲಿ ಅಂತ ಇನ್ನೊಂದಕ್ಕೆ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವೀಟ್, ಚಾಟ್ ಮಸಾಲ, ಸಾಲ್ಟ್, ಚಿಲ್ಲಿ ಪೌಡರ್, ಪೆಪ್ಪರ್. ಸೊ ನಾವೀಗ ಫಸ್ಟ್ ಸ್ವಲ್ಪ ಹಾರ್ಡ್ ಫ್ರೂಟ್ಸ್ನ ಒಂದಕ್ಕೆ ಹಾಕೊಳ್ತಾ ಇದ್ದೀನಿ, ಅಂದರೆ ಗ್ವಾವಾ, ಆ್ಯಪಲ್, ಆ್ಯಪಲ್ ಮತ್ತು ಪೈನಾಪಲ್. ಪೈನಾಪಲ್. ಸೊ ಇದು ಮೂರಕ್ಕೆ ನಾನು ಪುದೀನ ಚಟ್ನಿ ಫ್ಲೇವರ್ ಹಾಕ್ತೀನಿ. ಸೊ ರೆಗ್ಯುಲರ್ ಮನೇಲಿ ಮಾಡುವಂಥ ಪುದೀನ ಚಟ್ನಿನೇ. ಸೊ ಕಲರ್ ಹಾಳಾಗಬಾರ್ದು ಅಂದರೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪು ಜಾಸ್ತಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದ್ರೂ ಕಲರ್ ಹಾಳಾಗಲ್ಲ. ಸೊ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಸಾಲ್ಟ್, ಪೆಪ್ಪರ್ ಈಗ ಹಾಕಿರ್ತೀನಿ. ಇದು ಯಾರು, ನಿಮ್ಮ ಓನ್ ಇನ್ನೋವೇಶನ್? ಯಾವ ಕೈಂಡ್ ಆಫ್ ಫ್ರೂಟ್ ಚಾಟ್ ಅಂತ ತಿಂತಾ ಇದ್ವಲ್ಲ, ಸೊ ಅದನ್ನ ಐ ಹ್ಯಾವ್ ಟರ್ನ್ಡ್ ಇಂಟು ಫ್ರೂಟ್ ಸಿಝ್ಲರ್. ಸೊ ಇದಕ್ಕೆ ಸಾಫ್ಟ್, ಇದಕ್ಕೆಲ್ಲ ಫಸ್ಟ್ ನಾನು ಹನಿ, ರೆಡ್ ಚಿಲ್ಲಿ ಪೌಡರ್, ಚೂರ್ ಪೆಪ್ಪರ್ ಪೌಡರ್, ಸ್ವಲ್ಪ ಪೆಪ್ಪರ್ ಜಾಸ್ತಿ ಬೇಡ, ಸಾಲ್ಟು. ನಿಮಗೆ ಟೈಮ್ ಇದ್ರೆ ಇದನ್ನ ಮಾತ್ರ ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಹೌದಾ? ಸೊ ಇಮಿಡಿಯೇಟ್ ಕೂಡ ಮಾಡ್ಬೋದು, ಮ್ಯಾರಿನೇಟ್ ಮಾಡಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲ ಸಾಫ್ಟ್ ಫ್ರೂಟ್ಸ್ಗೆಲ್ಲ ಈ ಫ್ಲೇವರ್. ಬನಾನಾ, ಗ್ರೇಪ್ಸ್ ಆ್ಯಂಡ್ ಕಿವಿ. ಕಿವಿ ಯಾವುದೇ ಫ್ರೂಟ್ ಇದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ಪ್ಯಾನ್ಗೆ ಒಂಚೂರು ಬಟರ್. ಸೊ ಇದು ಬಟರ್ ಸ್ವಲ್ಪ ಮೆಲ್ಟ್ ಆದಮೇಲೆ ಫಸ್ಟು ಹಾರ್ಡ್ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು. ಸೊ ಇದು ಬಟರ್ ಆದಮೇಲೆ ಈ ಹಾರ್ಡ್ ಫ್ರೂಟ್ಸ್ ಎಲ್ಲ ಹಾಕು, ಟಾಸ್ ಮಾಡ್ಬೇಕು ಚೆನ್ನಾಗೆ. ಹಾಂ, ಸ್ವಲ್ಪ ಎಲ್ಲದಕ್ಕೂ ಬಟರ್ ಕೋಟ್ ಆಗಲಿ. ಇದು ಸ್ವಲ್ಪ ಬೆಂದಮೇಲೆ ಸಾಫ್ಟ್ ಫ್ರೂಟ್ಸ್ ಆ್ಯಡ್ ಮಾಡಿ, ಅದರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಹೋಗೋವರೆಗೂ ಇದು ಮಾಡಬೇಕು ಅನ್ಸುತ್ತಲ್ಲ, ಸ್ವಲ್ಪ ಹೋಗಿ. ಏನು ಎಡವಟ್ ಆಗಿಲ್ವಾ ಇದುವರೆಗೂ ಬೇಕ್ ಮಾಡ್ಬೇಕಾರೆ? ಅಯ್ಯೋ, ಎಡವಟ್ ಆಗದೆ ಬೇಕಿಂಗ್ ಕಲ್ತಿಲ್ಲ. ನನ್ನ ಫಸ್ಟ್ ಎಡವಟ್ ಅಂದ್ರೆ ಚಾಕೋಲಾವ ಕೇಕ್ ಮಾಡಕ್ ಹೋಗಿದೆ. ಮನೆಯೆಲ್ಲ ಗಮ್ಮಂತ ಇತ್ತು. ಹಸ್ಬೆಂಡ್ ಬಂದ್ರು, ಏನ್ ಮಾಡಿದ್ಯಾ ಅಂದ್ರೆ ಅದು ಕುಕ್ಕಿ ಆಗಿತ್ತು. ಅಯ್ಯೋ, ಹೌದಾ? ಆ ರೇಂಜ್ಗೆ ಅದನ್ನ ಸೀಸಿದ್ರೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇಟ್ಬಿಟ್ಟಿದ್ರಾ? ಐ ಡೋಂಟ್ ನೋ, ಐ ವಾಸ್ ಅ ಬಿಗಿನರ್. ಏನ್ ಮಾಡಿದೀನಿ ಅಂತ ಸ್ಟಿಲ್ ಡೇಟ್ ಐ ಡೋಂಟ್ ನೋ. ಆ ರೆಸಿಪಿ ಮತ್ತೆ ಟ್ರೈ ಮಾಡ್ಲಿಲ್ಲ. ನಾನೇ ಮಾಡಿದೆ, ನಾನೇ ತಿನ್ ಖಾಲಿ ಮಾಡಿದೆ ಅಂತ ಹೇಳ್ಬೇಕಿತ್ತು ನೀವು. ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿ ತಿಂದ್ರು ಹಸ್ಬೆಂಡ್. ಓ ಮೈ ಗಾಡ್, ಅಂತೂ ಅದು ವೇಸ್ಟ್ ಆಗಲಿಲ್ಲ. ಅಮ್ಮ ನೈಸೆ. ಸೊ ನೆಕ್ಸ್ಟ್ ಸಾಫ್ಟ್ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇದು ಹೊಗೆ ಬರ್ತಾ ಇದೆ, ಇದು ಬಿಸಿ ಆಗ್ತಾ ಇದೆ. ಸ್ವಲ್ಪ ಸಣ್ಣ ಮಾಡಿದೆ. ನಾನು ಹೇಳಿದ್ನಲ್ಲ, ಚಿಚ್ ಅನ್ಸ್ಬೇಕಂತಂದ್ರೆ ಸಿಝ್ಲರ್ ಪ್ಲೇಟಲ್ಲಿ ಇದನ್ನ ಹಿಂಗೆ ಹಾಕಿ ಚಿಚ್ ಅನ್ಸ್ಬೇಕು. ಎಷ್ಟು ಗಲಾಟೆ ಮಾಡ್ತಾ ಇದೆ ನೋಡಿ, ಇದು ನಮಗಿಂತ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ಹಾಕಿದ್ಮೇಲೆ ಇನ್ನೂ ಗಲಾಟೆ ಅಲ್ವಾ. ಸೊ ಇದು ರೆಡಿ ಆಗಿದೆ. ಇದು ಆಫ್ ಮಾಡಿಬಿಟ್ಟು ಲೆಮನ್ ಜ್ಯೂಸ್ ಹಾಕ್ಬಿಡೋಣ. ಸೊ ಈಗ ಇದನ್ನ ಪ್ಲೇಟಿಂಗ್ ಮಾಡಬೇಕು. ಸೊ ಡಿಸ್ಪ್ಲೇ ಮಾಡಲಿಕ್ಕೆ ಯು ಕ್ಯಾನ್ ಸ್ವಲ್ಪ ಫ್ರೂಟ್ಸ್ ಯಾವುದಿದೆ, ಸ್ಟ್ರಾಬೆರಿ ಅಂಡ್ ಇದನ್ನ ಒನ್ ಆರ್ ಟೂ ಸ್ಕ್ಯೂರ್ಸ್ ಎಲ್ಲ ಹಾಕೋದು, ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಹಾಂ, ಫ್ರೂಟ್ ಅಲ್ವಾ, ಅಷ್ಟೊಂದು ಇರೋದಿಲ್ಲ. ಪ್ಯಾನ್ ಟಚ್ ಮಾಡಬಾರ್ದು ಅಷ್ಟೇ.
ಸೊ ಮಿಕ್ಕಿದ್ದೇನೆ ಇದರಲ್ಲಿ ಸಿಸ್ಲರ್ ಪ್ಲೇಟಿಗೆ ಹಾಕ್ಬಿಡೋಣ. ನೋಡಿ ಅದೇ ಸಿಸ್ಲರು ಅಂತ. ಸೊ ಫ್ರೂಟ್ ಸಿಸ್ಲರ್ ರೆಡಿ. ಸೊ ಸಖತ್ತಾಗಿರೋ ಫ್ರೂಟ್ ಸಿಸ್ಲರ್ ರೆಡಿ ಆಗಿದೆ. ಬರ್ತಾ ಇದೆ ನೋಡಿದ್ರ ಸೌಂಡು. ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗೊಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಫ್ರೂಟ್ ಸಿಸ್ಲರ್ ಮಾಡುವ ವಿಧಾನ: ಒಂದು ಬೌಲ್ಗೆ ಆಪಲ್, ಚೇಪೆಕಾಯಿ, ಪೈನಾಪಲ್, ಪುದೀನಾ ಚಟ್ನಿ, ಉಪ್ಪು, ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ. ಈಗ ಮತ್ತೊಂದು ಬೌಲ್ಗೆ ಜೇನುತುಪ್ಪ, ಖಾರದ ಪುಡಿ, ಪೆಪ್ಪರ್, ಉಪ್ಪು, ಬಾಳೆಹಣ್ಣು, ದ್ರಾಕ್ಷಿ, ಕಿವಿ ಫ್ರೂಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಕಲಸಿಟ್ಟ ಹಣ್ಣುಗಳ ಮಿಶ್ರಣವನ್ನು ಹಾಕಿ ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಫ್ರೂಟ್ ಸಿಸ್ಲರ್ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ಅಂತ ನೋಡಿದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಟೇಸ್ಟ್ ಮಾಡೋಣ. ಯಾವುದೋ ಒಂದು ಹಾರ್ಡ್ ಫ್ರೂಟು, ಒಂದು ಸಾಫ್ಟ್ ಫ್ರೂಟ್, ಎರಡು ತಿನ್ನೋದು. ಹಾಂ, ಚಿಯರ್ಸ್. ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಡಿಲೈಟ್. ಫುಲ್ಲಿ ಸ್ವೀಟ್ 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 ತಿಂದು ಹಬ್ಬ ಆದಮೇಲೆ ನೀವು ಹೇಳ್ದಂಗೆ ಅಲ್ವಾ? ಅದೇ ಫ್ರೂಟ್ಸ್ ಯೂಸ್ ಮಾಡಿ ಸ್ಪೈಸಿ ಮಾಡ್ಕೋ. ಸೂಪರ್ ಆಗಿದೆ. ಒಂದೇ ಒಂದು ಹಣ್ಣು ವೇಸ್ಟ್ ಆಗಲ್ಲ. ಅಷ್ಟು ಚೆನ್ನಾಗಿ ಇದನ್ನು ಮಾಡಿ ತೋರಿಸಿದ್ದಾರೆ ಅವರು. ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಯುಲ್ ಬಿ ಓವರ್ವೆಲ್ಮ್ಡ್. ಇಟ್ಸ್ ಟೂ ಗುಡ್. ಸೊ ನಿಮ್ಮ ಹತ್ರ ಸಿಸ್ಲರ್ ಪ್ಲೇಟ್ ಇಲ್ಲ ಅಂದರೆ ತವಾ ಮೇಲೆ ಮಾಡಿ ರೆಗ್ಯುಲರ್ ಬೌಲ್ಸ್ನಲ್ಲೂ ಸರ್ವ್ ಮಾಡ್ಕೋಬೋದು. ಅದೇ ಚಿಸಿ ಇದ್ದಾಗ ಅನ್ನಲ್ವೇ ಅಲ್ವಾ? ಆ ಎಫೆಕ್ಟ್ ಒಂದು ಇರಲ್ಲ, ಟೇಸ್ಟ್ ಮಾತ್ರ ತಿನ್ನೋವಾಗ ಇರ್ಬರುತ್ತೆ. ಟೂ ಗುಡ್ ಮ್ಯಾನ್, ವೆರಿ ನೈಸ್. ಖಂಡಿತ ಟ್ರೈ ಮಾಡಿ ಆ್ಯಂಡ್ ಹೆಂಗಿತ್ತು ಅಂತ ನಮಗೆ ತಿಳಿಸಿ. ಸೊ ಪ್ರಕೃತಿ, ಹೇಗೆ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು? ನಂಗೆ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು. ಸೊ ದಿಸ್ ಇಸ್ ಮೈ ಫಸ್ಟ್ ಶೋ. ಅನಿಸ್ಲೇ ಇಲ್ಲ. ಕುಕೀಸು ಸಖತ್ತಾಗಿತ್ತು, ಇದು ಸಖತ್ತಾಗಿತ್ತು. ಸೊ ಎಲ್ಲ ವರ್ಚುವಲ್ ಬೇಕ್ಸೇ ಮಾಡ್ತಾ ಇದ್ದೆ, ವಿಡಿಯೋಸ್ ಮಾಡೋದು, ಅದನ್ನು ಅಪ್ಲೋಡ್ ಮಾಡೋದು, ಬರೀ ಇದೇ ಆಗಿತ್ತು. ಫಸ್ಟ್ ಟೈಮ್ ಇನ್ ಫ್ರಂಟ್ ಆಫ್ ಸಮ್ಮನ್ ಮಾಡ್ತಾ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ ಇಲ್ಲಿ ಇವತ್ತು. ವೆರಿ ಸ್ವೀಟ್ ಆಫ್ ಯು. ಇನ್ನೊಂದ್ಸಲ ಬನ್ನಿ, ಇನ್ನೊಂದಷ್ಟು ಇನ್ನೋವೇಶನ್ಸ್ ಜೊತೆಗೆ ಹೊಸ ಹೊಸ ಅಡುಗೆಗಳು ನಿಮ್ಮಿಂದ ನಾವು ಕಲ್ತ್ಕೊಳಕ್ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ವಿತ್ ದಿಸ್ ಒನ್ ನಾನು ಹೊರಡುವಂಥ ಸಮಯ ಬಂತು. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದಾದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಫೇಸ್ಬುಕ್ ಪೇಜ್ ಇದೆ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಗೂ ಕೂಡ ನೀವು ಬರೆದು ಕಳಿಸ್ಬೋದು ನಿಮ್ಮ ಮೆಸೇಜ್. ನಾವು ನಿಮ್ಮನ್ನು ಇಲ್ಲಿಗೆ ಇನ್ವೈಟ್ ಮಾಡ್ತೀವಿ. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.